ಕೇಂದ್ರ ಸರ್ಕಾರ ತನ್ನ ಚಾಳಿ ಮುಂದುವರೆಸಿದೆ. ಇಡೀ ಭಾರತವನ್ನ ಹಿಡನ್ ಅಜೆಂಡಾ ಮೂಲಕ ಹಿಡಿದಿಟ್ಟುಕೊಳ್ಳುವ ಕಪಟ ಪ್ರಯತ್ನ ಮಾಡುತ್ತಿದೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕಿಡಿ. ಸದ್ಯಕ್ಕೆ ಪೊಲೀಸ್ ನೇಮಕಾತಿ ವಯೋಮಿತಿ ಹೆಚ್ಚಳ ಇಲ್ಲ. ಪೊಲೀಸ್ ಮತ್ತು ಮಿಲಿಟರಿ ಬೇರೆ ಬೇರೆ ಇಲಾಖೆಯ ತರ ಅಲ್ಲ. ಆರ್ಗ ಜ್ಞಾನೇಂದ್ರ ಹೇಳಿಕೆ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳದ ಬಗ್ಗೆ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗದವರಿಗೆ ಅನ್ಯಾಯವಾಗ್ತಿದೆ. ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅಸಮಾಧಾನ. ಎಂಟಿಬಿ ನಾಗರಾಜ್ ಅವರಿಗೆ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ. ಆದರೂ ಅವರು ಪಕ್ಷ ಬಿಡುವರಂದ್ರೆ ನಾವೇನೂ ಮಾಡೋದಿಕ್ಕೂ ಆಗೋದಿಲ್ಲ. ಸಚಿವ ಮುನಿರತ್ನ ಹೇಳಿಕೆ. ಕಲ್ಲಿದ್ದಲು ಘಟಕದಲ್ಲಿ ಅವಘಡ. ಕೂದಲೆಳೆ ಅಂತರದಲ್ಲಿ 150 ಕಾರ್ಮಿಕರು ಪಾರು. ಪಶ್ಚಿಮ ಬಂಗಾಳದ ಪಾಂಡೇಶ್ವರದಲ್ಲಿ ಘಟನೆ.